ಈ ವಿಡಿಯೋವು ಪ್ರಕರಣಗಳನ್ನು ಮುಚ್ಚಲು ಮತ್ತು ನಿಕ್ಷೆ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಟ್ರೀಟ್ಮೆಂಟ್ ಫಲಿತಾಂಶಗಳನ್ನು ನಿಯೋಜಿಸಲು ಹಂತಗಳನ್ನು ಒಳಗೊಂಡಿದೆ ಮೊದಲು ನೀವು ನಿಕ್ಷೆ ಮೊಬೈಲ್ ಆಪ್ ಅನ್ನು ತೆರೆಯಬೇಕು ನಿಮ್ಮನ್ನು ಗೆ ನಿರ್ದೇಶಿಸಲಾಗುವುದು ಸರ್ಚ್ ಪೇಷೆಂಟ್ ಮೇಲೆ ಕ್ಲಿಕ್ ಮಾಡಿ ನಿಕ್ಷೆ ಡೇಟಾಬೇಸ್ ಅನ್ನು ಹೆಸರು ಹಳೆಯ ನಿಕ್ಷೆ ಐಡಿ ಅಥವಾ ರೋಗಿಯ ಐಡಿಯ ಆಧಾರದ ಮೇಲೆ ಅಪ್ಲಿಕೇಶನ್ ಹುಡುಕಬಹುದು ರೋಗಿಯ ಐಡಿ ನಮೂದಿಸಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇದು ನಮ್ಮನ್ನು ಡಂಬಲ್ ಡೋರ್ ಎಂಬ ರೋಗಿಯ ವಿವರಗಳ ಪುಟಕ್ಕೆ ಕರೆದೊಯ್ಯುತ್ತದೆ ಪರದೆಯ ಕೆಳಗೆ ಸ್ಕ್ರಾಲ್ ಮಾಡಿ ಹಲವಾರು ಆಯ್ಕೆಗಳು ಕಾಣಿಸಿಕೊಳ್ಳುತ್ತವೆ ಫಲಿತಾಂಶದ ಮೇಲೆ ಕ್ಲಿಕ್ ಮಾಡಿ ದೃಢೀಕರಣವನ್ನು ತೆಗೆದುಕೊಳ್ಳಲು ಒಂದು ಸಂವಾದ ಪೆಟ್ಟಿಗೆ ಕಾಣಿಸಿಕೊಳ್ಳುತ್ತದೆ ಆರು ತಿಂಗಳ ನಂತರ ವೈದ್ಯರು ರೋಗಿಯ ಚಿಕಿತ್ಸೆಯನ್ನು ಎರಡು ತಿಂಗಳವರೆಗೆ ವಿಸ್ತರಿಸಲು ಬಯಸಿದರೆ ಎಂದು ಹೇಳೋಣ ಎಡಿಟ್ ಎಂಡ್ ಡೇಟ್ ಮೇಲೆ ಕ್ಲಿಕ್ ಮಾಡಿ ಅಂತಿಮ ದಿನಾಂಕವನ್ನು ಸಂಪಾದಿಸಲು ಕೆಲವು ನಿಯತಾಂಕಗಳನ್ನು ಸೂಚಿಸಲು ನಿಮ್ಮನ್ನು ಕೇಳಲಾಗುತ್ತದೆ ಮೊದಲು ಅಂತಿಮ ದಿನಾಂಕವನ್ನು ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ಎಡಿಟ್ ಮಾಡಿ ನಾವು ಅಂತಿಮ ದಿನಾಂಕವನ್ನು ಎರಡು ತಿಂಗಳು ವಿಸ್ತರಿಸಲು ನೋಡುತ್ತಿರುವುದರಿಂದ ನಾವು ಸೂಕ್ತವಾದ ಡೇಟಾವನ್ನು ಆಯ್ಕೆ ಮಾಡಿ ನಂತರ ಸರಿ ಕ್ಲಿಕ್ ಮಾಡಿ ವಿಸ್ತರಣೆಯ ಕಾರಣವನ್ನು ನೀವು ನಿರ್ದಿಷ್ಟಪಡಿಸಬೇಕಾಗಿದೆ ಈ ವಿಸ್ತರಣೆಯನ್ನು ಯಾರು ನೀಡಿದ್ದಾರೆ ಎಂಬುದನ್ನು ನೀವು ನಿರ್ದಿಷ್ಟಪಡಿಸಬೇಕು ವಿಸ್ತರಣೆಯನ್ನು ನೀಡುವವರ ಹೆಸರನ್ನು ನೀವು ಆರಿಸಬೇಕಾಗುತ್ತದೆ ಡ್ರಾಪ್ ಡೌನ್ ಪದನಾಮದ ಮೇಲೆ ಕ್ಲಿಕ್ ಮಾಡಿ ಆಯ್ಕೆಗಳ ಪಟ್ಟಿ ಕಾಣಿಸಿಕೊಳ್ಳುತ್ತದೆ ನೀವು ಕಮೆಂಟ್ ಅನ್ನು ಸಹ ನಮೂದಿಸಬಹುದು ಎಲ್ಲಾ ಕ್ಷೇತ್ರಗಳನ್ನು ನಮೂದಿಸಿದ ನಂತರ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ನೀವು ರೋಗಿಯ ವಿವರಗಳ ಸ್ಕ್ರೀನ್ಗೆ ಮರು ನಿರ್ದೇಶಿಸಲಿದ್ದೀರಿ ಈಗ ನೀವು ಪ್ರಕರಣವನ್ನು ಮುಚ್ಚಲು ಬಯಸಿದರೆ ಮತ್ತೊಮ್ಮೆ ಫಲಿತಾಂಶದ ಮೇಲೆ ಕ್ಲಿಕ್ ಮಾಡಿ ದೃಢೀಕರಣವನ್ನು ತೆಗೆದುಕೊಳ್ಳಲು ಒಂದು ಸಂವಾದ ಪೆಟ್ಟಿಗೆ ಕಾಣಿಸಿಕೊಳ್ಳುತ್ತದೆ ಕ್ಲೋಸ್ ಕೇಸ್ ಕ್ಲಿಕ್ ಮಾಡಿ ಚಿಕಿತ್ಸೆಯ ಫಲಿತಾಂಶವನ್ನು ಆಯ್ಕೆ ಮಾಡಲು ಅಪ್ಲಿಕೇಶನ್ ನಿಮ್ಮನ್ನು ಕೇಳುತ್ತದೆ ಕ್ಯೂರ್ಡ್ ಆಯ್ಕೆ ಮಾಡೋಣ ನೀವು ಟಿಪ್ಪಣಿಯನ್ನು ಕೂಡ ಸೇರಿಸಬಹುದು ಈಗ ಕ್ಲೋಸ್ ಕೇಸ್ ಮೇಲೆ ಕ್ಲಿಕ್ ಮಾಡಿ ಇದು ನಿಕ್ಷೆ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಕರಣಗಳನ್ನು ಮುಚ್ಚುವುದು ಮತ್ತು ಟ್ರೀಟ್ಮೆಂಟ್ ಫಲಿತಾಂಶಗಳನ್ನು ಹೇಗೆ ನಿಯೋಜಿಸುವುದು ಎಂಬುದರ ಕುರಿತು ವಿಡಿಯೋವನ್ನು ಪೂರ್ಣಗೊಳಿಸುತ್ತದೆ